2022-23 ನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ 3,000 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿ, ಈಗ ಬಜೆಟ್ ಅಲೋಕೇಶನ್ ಅಲ್ಲಿ ಅಂದ್ರೆ ದುಡ್ಡನ್ನು ಅಲಾಟ್ ಮಾಡುವಂತ ಸಂದರ್ಭದಲ್ಲಿ ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ವರದಿಯ ವಿಶೇಷ ಅಭಿವೃದ್ಧಿ ಯೋಜನೆಯ 1,000 ಕೋಟಿ ಅನುದಾನವನ್ನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ವರ್ಗಾಯಿಸಿ ರಾಜ್ಯ ಸರ್ಕಾರದಿಂದ 2,000 ಕೋಟಿ ಕೊಟ್ಟು ಅದನ್ನು 3,000 ಕೋಟಿ ಮಾಡಿ ವಿಶೇಷ ಅಭಿವೃದ್ಧಿ ಯೋಜನೆಯನ್ನ ಸ್ಥಗಿತಗೊಳಿಸತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಸರ್ಕಾರದ ಈ ಧೋರಣೆಯನ್ನ ನಾವು ವಿರೋಧಿಸ್ತೇವೆ. ಅದ್ರ ಜೊತೆಗೆ ಇತ್ತೀಚೆಗೆ ಜರುಗಿದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಂಜುಂಡಪ್ಪನವರ ವರದಿಯಿಂದ ಬದಲಾವಣೆ ಆಗಿಲ್ಲ ಹಿಂದುಳಿದ ತಾಲೂಕುಗಳಿಗೆ, ಹಾಗಾಗಿ ಅದನ್ನ ಸ್ಥಗಿತಗೊಳಿಸಿ ನೀತಿ ಆಯೋಗದ ಅಂಕಿ ಅಂಶಗಳ ಮೇಲೆ ನಾವು ಅದನ್ನ ಡೆವಲಪ್ ಮಾಡ್ತೀವಿ ಅನ್ನುವಂತ ಏನು ವಿಚಾರ ಇದೆ, ಇದು ಸಮಸ್ಯೆಯಿಂದ ಓಡಿ ಹೋಗುವಂತ ಪರಿಸ್ಥಿತಿ, ಓಡಿ ಹೋಗುವಂತ ಇವರ ನೀತಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಂಜುಂಡಪ್ಪನವರ ವರದಿಯನ್ನ ನೀವು ಸಮರ್ಪಕವಾಗಿ ಅನುಷ್ಠಾನ ಮಾಡದೇ ಇರೋದ್ರಿಂದ ತಾಲೂಕುಗಳು ಹಿಂದುಳ್ಕೊಂಡಿದ್ದಾವೆ ವಿನ ನಂಜುಂಡಪ್ಪನವರ ವರದಿಯಿಂದ ಹಿಂದುಳ್ಕೊಂಡಿಲ್ಲ. ನೀವು 11% ಆಫ್ ದಿ ಟೋಟಲ್ ಬಜೆಟ್ ನ ನಂಜುಂಡಪ್ಪನವರ ವರದಿಗೆ ಅಲಾಟ್ ಮಾಡಬೇಕಾಗಿತ್ತು. ಕಾಟಾಚಾರಕ್ಕೆ ಭಿಕ್ಷೆಗೆ ನೀಡಿದಂತೆ 2,000-3,000 ಕೋಟಿ ಕೊಟ್ಟು ಈ ದುಬಾರಿ ವ್ಯವಸ್ಥೆಯಲ್ಲಿ ಅದರಿಂದ ಏನು ಡೆವಲಪ್ ಮಾಡಕ್ಕಾಗಿಲ್ಲ. ಅದು ಒಂದು ಕಾರಣ. ಎರಡನೇ ಕಾರಣ, ಇವರು ಮತ್ತೊಂದು ಅಧ್ಯಯನ ಮಾಡಿ ಅದನ್ನ ಸರಿ ಮಾಡ್ತಕ್ಕಂಥ ಅವಕಾಶ ಇದ್ದಾಗ ಕೂಡ ಅದನ್ನ ಮಾಡದೇ ಇರೋದು. ನೀತಿ ಆಯೋಗದ ಅಂಕಿಅಂಶಗಳು ಮಾತ್ರ ಇದ್ದಾವೆ, ಆದ್ರೆ ಏನ್ ಮಾಡಬೇಕು ಅನ್ನುವಂತ ನಿರ್ದಿಷ್ಟ ಗುರಿ ಮತ್ತು ನಿರ್ದಿಷ್ಟ ಅವಧಿ ಇಲ್ಲದೆ ಇರೋದ್ರಿಂದ ಈ ತಾಲೂಕುಗಳ ನಡುವೆ ತಾರತಮ್ಯ ಹಾಗೆ ಮುಂದಿರುವಂತ ಸಾಧ್ಯತೆ ಇರೋದ್ರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇಂಡೆಫಿನೆಟ್ ಆಗಿ ನಂಜುಂಡಪ್ಪನವರ ವರದಿಯನ್ನ ಅನುಷ್ಠಾನ ಮಾಡಬೇಕು. ಅದನ್ನ 10-11% ಆಫ್ ದಿ ಟೋಟಲ್ ಬಜೆಟ್ ವರೆಗೂ ಅದನ್ನ ಮುಂದುವರಿಸಬೇಕು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನಿದೆ ಅಲ್ಲ, ಅದಕ್ಕೆ ನೀವು ವಿಶೇಷ 3,000 ಕೋಟಿ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನು ನಂಜುಂಡಪ್ಪನವರ ವರದಿಯಿಂದ ಏನು ವರ್ಗಾವಣೆ ಮಾಡಿದ್ದೀರಿ ಅದನ್ನು ತಡೆ ಹಿಡಿಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೇನೆ. ಏನ್ ಬಳಕೆ ಆಗಿದೆ ಕಳೆದ 15 ವರ್ಷದಲ್ಲಿ, ಇವರು ಅದನ್ನ ದುರುಪಯೋಗ ಮಾಡಿದ್ದಾರೆ. ದುರುಪಯೋಗ ಅಂದ್ರೆ ನಂಜುಂಡಪ್ಪನವರ ಶಿಫಾರಸಿನ ವಿರುದ್ಧವಾಗಿ ಕೆಲಸ ಮಾಡಿ ಬ್ಯಾಕ್ವರ್ಡ್ ತಾಲೂಕುಗಳಲ್ಲಿ, ಈ 114 ಹಿಂದುಳಿದ ತಾಲೂಕುಗಳಲ್ಲಿ ಸೈಕಲ್ಗಳನ್ನ, ಮಕ್ಕಳಿಗೆ ಸೈಕಲ್ಗಳನ್ನ ಖರೀದಿ ಮಾಡಿರ್ತಕ್ಕಂಥದ್ದು, ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು, ಮತ್ತು ಈ ಕೃಷ್ಣಾ ಭಾಗ್ಯ ಜಲ ನಿಗಮದ ಬಾಂಡ್ಗಳನ್ನ ರಿಟರ್ನ್ ಮಾಡಿರ್ತಕ್ಕಂಥದ್ದಕ್ಕೆ, ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ಗ್ರಾಂಟ್ ಅನ್ನ ಸಮರ್ಪಕವಾಗಿ ಮಾಡಲಾರ್ದ, ಯಾಕಂದ್ರೆ ನಂಜುಂಡಪ್ಪನವರ ವರದಿ ಪ್ರಕಾರ 40% ಗ್ರಾಂಟ್ ಅನ್ನ ಕಲ್ಯಾಣ ಕರ್ನಾಟಕ ಕೊಡಬೇಕು, ಆದ್ರೆ ನೀವು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಿ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಈ ಎಲ್ಲ ಅನುಷ್ಠಾನದಲ್ಲಿರುವಂತಹ ತೊಂದರೆಯ ಕಾರಣಕ್ಕೆ ನಂಜುಂಡಪ್ಪನವರ ವರದಿಯ ಅನುಷ್ಠಾನ ಸಕ್ಸಸ್ ಆಗದೇ ಇರಬಹುದು. ಬಟ್ ಅದರಲ್ಲಿ ಒಂದು ವೈಜ್ಞಾನಿಕ ನೀತಿ ಇದೆ, ಅದನ್ನ ಮುಂದುವರಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ.